ಬೇರ್ ಗ್ರಿಲ್ಸ್ ಈತ ಒಬ್ಬ ರಿಯಲ್ ಹೀರೋ. ನಿಮ್ಮಲ್ಲಿ ತುಂಬಾ ಜನ ಚಿಕ್ಕ ವಯಸ್ಸಿನಲ್ಲಿ ಡಿಸ್ಕವರಿ ಚಾನೆಲ್ ನಲ್ಲಿ ಈತನು ತೋರಿಸಿದಂತಹ ಧೈರ್ಯವನ್ನ ಮತ್ತು ಮಾಡಿದಂತಹ ಸಾಹಸಗಳನ್ನ ನೋಡಿರ್ತೀರಿ. ಈತ ತನ್ನ ಸ್ಟ್ರಾಂಗ್ ಮೈಂಡ್ ಸೆಟ್ ನಿಂದ ನಾವು ಕನಸಿನಲ್ಲೂ ಕೂಡ ಮಾಡೋದಕ್ಕೆ ಬಯಸದಂತಹ ಎಷ್ಟೋ ಭಯಂಕರವಾದಂತಹ ಸಾಹಸಗಳನ್ನ ಮಾಡಿ ತೋರಿಸ್ತ. ಆದ್ರೆ ಬೇರ್ ಗ್ರಿಲ್ಸ್ ಇದಕ್ಕೂ ಮುಂಚೆ ಈ ತರ ಇರ್ತಾ ಇರ್ಲಿಲ್ಲ. ಇನ್ನು ಈತ ನೋಡೋದಕ್ಕೆ ತುಂಬಾ ಧೈರ್ಯವಂತನಂತೆ ಕಾಣಿಸ್ತಾನೆ, ಆದ್ರೆ ಈತ ಒಳಗಿನಿಂದ ತುಂಬಾ ಬಲಹೀನ ವ್ಯಕ್ತಿ. ಹೇಳ್ಬೇಕಂದ್ರೆ ಆತ ತನ್ನ 21ನೇ ವಯಸ್ಸಿನಲ್ಲಿ ತುಂಬಾ ಡಿಪ್ರೆಷನ್ ನಲ್ಲಿದ್ದ. ಹಾಗೇನೆ ಅಸಲು ಬೇರ್ ಗ್ರಿಲ್ಸ್ ಲೈಫ್ ಅಲ್ಲಿ ನಡೆದಂತ ಆಕ್ಸಿಡೆಂಟ್ ಏನು, ಅಂಡ್ ಆಕ್ಸಿಡೆಂಟ್ ಹೇಗೆ ನಡೀತು, ಜೊತೆಗೆ ಆತ ಭೀಕರವಾದಂತ ಆಕ್ಸಿಡೆಂಟ್ ನಿಂದ ಸುಧಾರಿಸಿಕೊಂಡು ಹೇಗೆ ಹೊರಗೆ ಬಂದ, ಸೊ ಈ ತರದ ಹಲವಾರು ವಿಷಯಗಳ ಬಗ್ಗೆ ಮತ್ತು ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ಬೇಕಂದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೇನೆ ಬದಲಾದಂತ ಹೆಸರಲ್ಲಿ ಬರ್ತಾ ಇರುವಂತಹ ಈ ಇನ್ಫೋಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಈ ಬೇರ್ ಗ್ರಿಲ್ಸ್ ತನ್ನ ಆಟೋಬಯೋಗ್ರಫಿ ಮಡ್ ಸ್ವೆಟ್ ಅಂಡ್ ಟಿಯರ್ಸ್ ನಲ್ಲಿ ಈ ಭಯ ಅನ್ನೋದು ನಿಮ್ಮನ್ನ ಹೊರಗಿನ ಪ್ರಪಂಚಕ್ಕೆ ತುಂಬಾ ಧೈರ್ಯವಂತನಾಗಿ ದೃಢವಾಗಿ ನಿಂತಿರುವಂತೆ ಪೋರ್ಟ್ರೇಟ್ ಮಾಡುತ್ತೆ. ಆದ್ರೆ ಒಳಗೊಳಗೆ ಈ ಭಯ ಅನ್ನೋದು ವ್ಯಕ್ತಿಯನ್ನ ಬಲಹೀನವಾಗಿ ಮಾಡಿಬಿಡುತ್ತೆ. ಈ ಬೇರ್ ಗ್ರಿಲ್ಸ್ ಗೆ ಹೈಟ್ ಅಂದ್ರೆ ತುಂಬಾ ಭಯ, ಅಂಡ್ ಅದನ್ನೇ ವೈದ್ಯಕೀಯ ಭಾಷೆಯಲ್ಲಿ ಆಕ್ರೋಫೋಬಿಯಾ ಅಂತಾರೆ. ಆದ್ರೆ ಕೆಲವೊಂದಷ್ಟು ವರ್ಷಗಳ ನಂತರ ಶೂಟ್ ಮಾಡಿದಂತಹ ಪ್ರತಿ ಎಪಿಸೋಡ್ ನಲ್ಲೂ ಕೂಡ ಈತ ಹೆಲಿಕಾಪ್ಟರ್ ನಿಂದ ತುಂಬಾ ಎತ್ತರದಿಂದ ಕೆಳಕ್ಕೆ ಜಂಪ್ ಮಾಡ್ತಾನೆ, ಯಾಕಂದ್ರೆ ಈತ ಯುಕೆಯ SSF ಫೋರ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಈತ ಪ್ಯಾರಾಚೂಟ್ ಡೈವಿಂಗ್ ನಲ್ಲಿ ತುಂಬಾ ಪರಿಣತನಾಗಿದ್ದ ಕೂಡ, ತುಂಬಾ ಸಾರಿ ಏರೋಪ್ಲೇನ್ ಗಳಿಂದ ಪ್ಯಾರಾಚೂಟ್ ಅನ್ನ ಕಟ್ಕೊಂಡು ಜಂಪ್ ಕೂಡ ಮಾಡಿದ್ದ. ಇನ್ನು ಆತನಿಗೆ 21 ವರ್ಷಗಳಿರಬೇಕಾದ್ರೆ 1996ರಲ್ಲಿ ಜಾಂಬಿಯಾದಲ್ಲಿನ ಒಂದು ಮಿಷನ್ ನ ಭಾಗವಾಗಿ 16,000 ಅಡಿಗಳ ಎತ್ತರದಿಂದ ಕೆಳಕ್ಕೆ ಜಂಪ್ ಮಾಡ್ದ. ಆದ್ರೆ ಆತ ಕೆಳಕ್ಕೆ ಫಾಸ್ಟ್ ಆಗಿ ನುಗ್ತಾ ಇರುವಂತಹ ಸಂದರ್ಭದಲ್ಲಿ ದುರದೃಷ್ಟವಶ ಈತ ಕಟ್ಕೊಂಡಿದ್ದಂತ ಪ್ಯಾರಾಚೂಟ್ ಸರಿಯಾಗಿ ಓಪನ್ ಆಗ್ಲೇ ಇಲ್ಲ. ಹೇಳ್ಬೇಕಂದ್ರೆ ಈತ ಏರೋಪ್ಲೇನ್ ನಿಂದ ಜಿಗಿದ ಸ್ವಲ್ಪ ಹೊತ್ತಿಗೇನೆ ಪ್ಯಾರಾಚೂಟ್ ಅನ್ನ ಓಪನ್ ಮಾಡ್ದ, ಅಂಡ್ ಅದು ಸರಿಯಾಗಿ ಓಪನ್ ಆಗದೆ ಹೋಗಿದ್ದರಿಂದ ಬ್ಯಾಲೆನ್ಸ್ ತಪ್ಪತ್ತಾ ಕೆಳಕ್ಕೆ ಬೀಳ್ತಾ ಹೋದ. ತಕ್ಷಣವನು ಮೇಲಕ್ಕೆ ನೋಡಿ ತಾನು ಓಪನ್ ಮಾಡಿದಂತ ಪ್ಯಾರಾಚೂಟ್ ಸರಿಯಾಗಿ ಓಪನ್ ಆಗಿಲ್ಲ ಅನ್ನೋದನ್ನ ಕಂಡ್ಕೊಂಡ. ಜೊತೆಗೆ ಹೇಗಾದ್ರೂ ಮಾಡಿ ತನ್ನ ಪ್ರಾಣವನ್ನ ಕಾಪಾಡ್ಕೊಳ್ಬೇಕು ಅನ್ಕೊಂಡು ಕೆಳಕ್ಕೆ ಇಳಿತಾ ಇಳಿತಾನೆ ಪ್ಯಾರಾಚೂಟ್ ಅನ್ನ ಕದಲಿಸ್ತಾ ಇದ್ದ. ಆದ್ರೆ ಆತ ಏನೇ ಮಾಡಿದ್ರು ಎಷ್ಟೆಲ್ಲ ಪ್ರಯತ್ನ ನಡೆಸಿದ್ರು ಕೂಡ ಪ್ಯಾರಾಚೂಟ್ ಸರಿಯಾಗಿ ಓಪನ್ ಆಗ್ಲೇ ಇಲ್ಲ. ಸೊ ಇದರಿಂದಾಗಿ ಫಾಸ್ಟ್ ಆಗಿ ಭೂಮಿಯ ಕಡೆ ನುಗ್ಗಿ ಬಂದಂತಹ ಬೇರ್ ಗ್ರಿಲ್ಸ್ ಮರಗಳ ನಡುವಿನಿಂದ ತೂರಿಕೊಳ್ತಾ ನೆಲಕ್ಕೆ ಅಪ್ಪಳಿಸಿ ಬಿದ್ದ. ಇನ್ನು ಆತ ಕೆಳಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಅವನ ಬೆನ್ನು ನೇರವಾಗಿ ಭೂಮಿಗೆ ಗುದ್ದಿಕೊಳ್ತು, ಎಂದಾಗ ಆತನಿಗೆ ವಿಪರೀತವಾದಂತಹ ನೋವನಿಸತೊಡಗಿತು. ಆದ್ರೆ ಅವನ ಅದೃಷ್ಟ ಏನು ಅಂದ್ರೆ ಅಷ್ಟು ಎತ್ತರದಿಂದ ನೆಲಕ್ಕೆ ಅಪ್ಪಳಿಸಿದ್ರು ಕೂಡ ಆತನ ಪ್ರಾಣವೇನು ಹೋಗಿರ್ಲಿಲ್ಲ, ಪ್ರಜ್ಞೆಯನ್ನು ಕಳೆದುಕೊಳ್ಳಿಲ್ಲ. ಆದ್ರೆ ಅಕ್ಕಪಕ್ಕಕ್ಕೆ ಒಂದಿಂಚು ಕೂಡ ಕದಲಾಗದೆ ಹೋದ. ಜೊತೆಗೆ ಆತ ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದ, ಒಂದ್ ವೇಳೆ ಈ ಅಳುವಿನಿಂದಾದ್ರೂ ಯಾರಾದ್ರೂ ನನ್ನನ್ನು ಗಮನಿಸಿ ನನ್ನನ್ನು ಕಾಪಾಡ್ತಾರೆ ಎನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದ. ಅಸಲು ಹೇಳ್ಬೇಕಂದ್ರೆ ಅವನೊಳಗೆ ಏರ್ತಾ ಇರುವಂತಹ ನೋವನ್ನ ತಡೆದುಕೊಳ್ಳಲಾಗದೆ ಹೋಗ್ತಾ ಇದ್ದ. ಒಂದ್ ಟೈಮಲ್ಲಿ ಆತ ಇಷ್ಟೊಂದು ನೋವನ್ನ ಭರಿಸೋದಕ್ಕಿಂತಲೂ ಸತ್ತೋಗ್ಬಿಟ್ರೇನೆ ಚೆನ್ನಾಗಿತ್ತು ಅಂತ ಆ ಸಂದರ್ಭದಲ್ಲಿ ಎಷ್ಟೋ ಸಾರಿ ಅಂದ್ಕೊಂಡಿದ್ದೆ ಅಂತ ಈ ಬೇರ್ ಗ್ರಿಲ್ಸ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದ. ಇನ್ನು ಆತ ತುಂಬಾ ಸಮಯದವರೆಗೂ ಕೂಡ ಆ ನೋವನ್ನ ಭರಿಸ್ತಾನೆ ಇದ್ದ. ಆದ್ರೆ ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಅವನನ್ನ ಉಳ್ಕೊಂಡು ಬಂದಂತಹ ಅವನ ಫ್ರೆಂಡ್ಸ್ ಅವನ ಸ್ಥಿತಿಯನ್ನ ನೋಡಿ ತಕ್ಷಣ ಅವನನ್ನ ಆಫ್ರಿಕಾದಲ್ಲಿರುವಂತಹ ಒಂದು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಡಾಕ್ಟರ್ ಬೇರ್ ಗ್ರಿಲ್ಸ್ ಬೆನ್ನಿಗೆ ಇಂಜೆಕ್ಷನ್ ಅನ್ನು ಕೊಡ್ತಾರೆ. ಸೊ ಇದರಿಂದ ಆತನಿಗೆ ನಿಧಾನವಾಗಿ ನೋವು ಕಡಿಮೆ ಆಗ್ತಾ ಬಂತು. ಜೊತೆಗೆ ಬೇರ್ ಗ್ರಿಲ್ಸ್ ಕೂಡ ತನಗಾಗಿರುವಂತಹ ಗಾಯ ಬೇಗ ವಾಸಿಯಾಗ್ಬಿಡುತ್ತೆ ಅನ್ಕೊಂಡ. ಸೊ ಹೀಗಾಗಿ ಅವನು ತಾನು ಮಲ್ಕೊಂಡಿದ್ದಂತ ಬೆಡ್ ನಿಂದ ಮೇಲೆ ಕೇಳೋದಕ್ಕೆ ಟ್ರೈ ಮಾಡ್ದ. ಆದ್ರೆ ಅಷ್ಟರಲ್ಲಿ ಡಾಕ್ಟರ್ ಅವನ ಹತ್ರಕ್ಕೆ ಬಂದ್ರು, ಇನ್ಮೇಲಿಂದ ನೀನು ನಿನ್ನ ಲೈಫ್ ಅಲ್ಲಿ ಯಾವತ್ತು ಕೂಡ ನಡೆಯೋದಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನು ಅದನ್ನ ಕೇಳಿದಂತ 21 ಬೇರ್ ಗ್ರಿಲ್ಸ್ ಇವತ್ತಿಗೆ ನನ್ನ ಲೈಫೇ ಸರ್ವನಾಶವಾಗಿ ಹೋಯ್ತು ಅಂತ ಅಂದ್ಕೊಂಡ. ಹಾಗೇನೆ ತನ್ನ ಬೆನ್ನಿಗೆ ಆಗಿರುವಂತ ಗಾಯದ ಎಕ್ಸ್ರೇಯನ್ನ ನೋಡಿದಾಗ ಬೆನ್ನುಮೂಳೆಯ ಲಿಂಕಿಂಗ್ ಸಿಸ್ಟಮ್ ನಲ್ಲಿ ಇರುವಂತಹ 3 ಮೂಳೆಗಳು ಮುರಿದು ಹೋಗಿದ್ದಾವೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ T8, T10, T12 ಹೆಸರಿನ ಮೂಳೆಗಳು ಮುರಿದು ಹೋಗಿದ್ದಾವೆ. ಹೇಳ್ಬೇಕಂದ್ರೆ ಇವು ನಮ್ಮ ಮನುಷ್ಯರ ಬೆನ್ನು ಮೂಳೆಗೆ ಸಂಬಂಧಿಸಿದಂತಹ ಮುಖ್ಯವಾದಂತಹ ಮೂಳೆಗಳು. ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕೂಡ ತುಂಬಾ ಈಸಿಯಾಗಿ ಎತ್ತಿದ್ದಂತಹ ಬೇರ್ ಗ್ರಿಲ್ಸ್ ತಾನು ಮಲ್ಕೊಂಡಿರುವಂತ ಬೆಡ್ ನಿಂದ ಎದ್ದು ನಡೆಯಲಾಗದೆ ಹೋದ. ಇನ್ನು ಈ ವಿಷಯನೇ ಆತನನ್ನ ತುಂಬಾ ಡಿಪ್ರೆಷನ್ ಒಳಗೆ ತಳ್ಳಿಬಿಡ್ತು. ಒಂದ್ ಟೈಮಲ್ಲಿ ಈತ ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ, ಪ್ಯಾರಾಚೂಟ್ ನಿಂದ ನಾನು ಕೆಳಕ್ಕೆ ಬಿದ್ದಂತ ಸಂದರ್ಭದಲ್ಲಿ ನಾನು ಅನುಭವಿಸಿದಂತ ನೋವಿಗಿಂತ 1 ವರ್ಷದವರೆಗೂ ನಾನು ಹಾಸ್ಪಿಟಲ್ ನ ಬೆಡ್ ಮೇಲೆ ಅನುಭವಿಸಿದಂತ ನೋವೇ ತುಂಬಾ ದೊಡ್ಡದು ಅಂತ ಹೇಳ್ಕೊಂಡಿದ್ದಾನೆ. ಆತ ಹಾಸ್ಪಿಟಲ್ ನ ಬೆಡ್ ಮೇಲೆ ಮಲ್ಕೊಂಡು ನನ್ನ ಲೈಫ್ ಅಲ್ಲಿ ಇನ್ಯಾವತ್ತು ಕೂಡ ನಡೆಯೋದಕ್ಕಾಗಲ್ವಲ್ಲ ಅಂತ ಭಯಪಡ್ತಾನೆ ಇದ್ದ. ಮುಖ್ಯವಾಗಿ ತನ್ನ ಜೀವನದ ಗುರಿ ದೊಡ್ಡ ದೊಡ್ಡ ಸಾಹಸಗಳನ್ನ ಮಾಡಬೇಕು ಅನ್ನೋದು. ಹೊಸದಾದಂತ ಪ್ರದೇಶಗಳಿಗೆ ಮತ್ತು ವಿಚಿತ್ರವಾದ ಸ್ಥಳಗಳಿಗೆ ಹೋಗಿ ಅಲ್ಲಿ ಹೇಗೆ ಎಷ್ಟು ಸೇಫ್ ಆಗಿ ವಾಸ ಮಾಡಬೇಕು ಅನ್ನೋದನ್ನ ಜನರಿಗೆ ತೋರಿಸೋದು. ಆದ್ರೆ ಆ ಪ್ಯಾರಾಚೂಟ್ ಆಕ್ಸಿಡೆಂಟ್ ನಿಂದಾಗಿ ಇವನ ಜೀವನದ ಗುರಿಯೇ ಸ್ಟಾಪ್ ಆಗಿ ಹೋಯ್ತು. ಇನ್ನು ಬೇರ್ ಗ್ರಿಲ್ಸ್ ಗೆ ಈ ತರದ ಆಲೋಚನೆಗಳಿಂದ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ಒಂದೊಂದ್ ಸಾರಿ ಅವನಿಗೆ ಕೋಪ ಬರ್ತಾ ಇತ್ತು. ಅಂಡ್ 2 ತಿಂಗಳುಗಳ ನಂತರವೂ ಕೂಡ ಆತನ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ಆತನ ಪರಿಸ್ಥಿತಿ ಮೊದಲಿಗಿಂತಲೂ ಈಗ ದಾರುಣವಾಗ್ತಾ ಇತ್ತು.
ಅವನ ಬೆನ್ನು ಮೂಳೆಗೆ ಆಗಿರುವಂತ ಡ್ಯಾಮೇಜ್ ನಿಂದಾಗಿ ನೋವು ಇನ್ನೂ ಹೆಚ್ಚಾಗ್ತಾನೆ ಇತ್ತು. ಜೊತೆಗೆ ಕಂಟಿನ್ಯೂಸ್ ಆಗಿ ಬೆಡ್ ಮೇಲೆ ಮಲ್ಕೊಂಡಿದ್ದರಿಂದಲೋ ಏನು, ಆತನ ದೇಹವು ಕೂಡ ಬಲಹೀನವಾಗ್ತಾ ಇತ್ತು. ಸೊ ಇದರಿಂದಾಗಿ ಬೇರ್ ಗ್ರಿಲ್ಸ್ ಪ್ರತಿದಿನವೂ ಕೂಡ ಅಳ್ತಾ ಡಿಪ್ರೆಷನ್ ನಲ್ಲೇ ಇರ್ತಾ ಇದ್ದ. ಇನ್ನು ಬೇರ್ ಗ್ರಿಲ್ಸ್ ಬಗ್ಗೆ ಗೊತ್ತಿದ್ದಂತಹ ಹಲವಾರು ಜನರು ಕೂಡ ಆತ ತುಂಬಾ ಪಾಸಿಟಿವ್ ಆದಂತ ವ್ಯಕ್ತಿ ಅಂತ ಹಾಗಾಗಿ ಹೇಳ್ತಾ ಇದ್ರು. ಅಂಡ್ ಈ ತರದ ಕಷ್ಟಗಳನ್ನ ಆತ ತುಂಬಾ ಈಸಿಯಾಗಿ ಜಯಿಸಿಕೊಂಡು ಬಂದೇ ಬರ್ತಾನೆ ಅಂತ ಅವನೊಳಗಿನ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ತಾ ಇದ್ರು. ಆದ್ರೆ 21 ವರ್ಷದ ಬೇರ್ ಗ್ರಿಲ್ಸ್ ಮಾತ್ರ ತುಂಬಾ ಭಯಪಡ್ತಾನೆ ಇದ್ದ. ಭವಿಷ್ಯದಲ್ಲಿ ತನ್ನ ಲೈಫ್ ಅನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಆತನಿಗೆ ಅರ್ಥವೇ ಆಗಲಿಲ್ಲ. ಯಾಕಂದ್ರೆ ಈಗ ಆಗಿರುವಂತ ಆಕ್ಸಿಡೆಂಟ್ ನಿಂದಾಗಿ ತನ್ನೊಳಗಿದ್ದಂತ ಕನಸುಗಳು ತನ್ನ ಕಣ್ಮುಂದೇನೆ ನುಚ್ಚು ನೂರಾಗ್ತಾ ಇರೋದನ್ನ ನೋಡ್ತಾ ಇದ್ದ. ಇನ್ನು ಮಧ್ಯರಾತ್ರಿಯಲ್ಲಿ ಬೆಡ್ ಮೇಲೆ ಮಲಗಿದ್ದಂತ ಬೇರ್ ಗ್ರಿಲ್ಸ್ ದೂರದಲ್ಲಿದ್ದಂತ ಒಂದು ಫೋಟೋವನ್ನ ನೋಡ್ದ. ಅಂಡ್ ಆ ಫೋಟೋ ಮೌಂಟ್ ಎವರೆಸ್ಟ್. ಈ ಬೇರ್ ಗ್ರಿಲ್ಸ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ತನ್ನ ತಂದೆಯ ಜೊತೆಯಲ್ಲಿ ಯಾವತ್ತಾದ್ರೂ ಒಂದು ದಿನ ಈ ಮೌಂಟ್ ಎವರೆಸ್ಟ್ ಅನ್ನ ಹತ್ತಲೇಬೇಕು ಅಂತ ಅಂದ್ಕೊಳ್ತಾನೆ ಇದ್ದ. ಆದ್ರೆ ಆ ಫೋಟೋದ ಮೇಲೆ ಹರಡ್ಕೊಂಡಿರುವಂತ ಧೂಳನ್ನ ನೋಡಿ ತನ್ನ ಕನಸಿನ ಮೇಲೆಯೂ ಕೂಡ ಅದೇ ತರದ ಧೂಳು ತುಂಬಿಕೊಂಡಿದೆ ಅಂತ ಅಂದ್ಕೊಳ್ತಾ ಇದ್ದ. ಸೊ ಹೀಗಾಗಿ ಅವನು ಒಂದಿನ ತಾನು ಹೇಗಾದ್ರೂ ಮಾಡಿ ಆ ಫೋಟೋದ ಮೇಲಿರುವಂತ ಧೂಳನ್ನ ಒರೆಸಿ ಹಾಕ್ಬೇಕು ಅನ್ಕೊಂಡ. ಆದ್ರೆ ಆ ಸಮಯದಲ್ಲಿ ಆತನ ಜೊತೆಯಲ್ಲಿ ಅಥವಾ ಹಾಸ್ಪಿಟಲ್ ನಲ್ಲಿ ಯಾರು ಕೂಡ ಇರಲಿಲ್ಲ. ಹೀಗಾಗಿ ಅವನು ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಎದ್ದು ನಿಂತ್ಕೊಂಡು ಯಾರ ಸಹಾಯವೂ ಕೂಡ ಇಲ್ಲದೆ ಆ ಫೋಟೋ ಹತ್ರಕ್ಕೆ ಹೋಗ್ತಾನೆ ಮತ್ತು ಆ ಫೋಟೋದ ಮೇಲಿದ್ದಂತ ಧೂಳನ್ನ ಒರೆಸಿ ಬಿಸಾಕ್ತಾನೆ. ಅಂಡ್ ಆತ ತನ್ನ ಲೈಫಲ್ಲಿ ಮುಂದೆ ಹೇಗೆ ಧೈರ್ಯದಿಂದ ಬದುಕಬೇಕು ಅಂತ ಅಂದ್ಕೊಳ್ತಾನೆ, ನಿದ್ದೆ ಮಾಡ್ತಾನೆ. ಆದ್ರೆ ಆತನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಈ ಮಾತು ಹಾಗೆ ಉಳಿದು ಹೋಗುತ್ತೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಬೇರ್ ಗ್ರಿಲ್ಸ್ ಎದ್ದೇಳುತ್ತಲೇ ತನ್ನ ಅಜ್ಜಿಯ ಮಾತುಗಳು ಆತನಿಗೆ ನೆನಪಾದವು. ನಮ್ಮ ಲೈಫಲ್ಲಿ ಏನೇ ಆದ್ರೂ ಕೂಡ ಅದೊಂದು ಒಳ್ಳೆ ಕಾರಣಕ್ಕಾಗಿನೇ ನಡೆದಿರುತ್ತೆ. ಆದ್ರೆ ನಮ್ಮ ಜೊತೆಯಲ್ಲಿರುವಂತ ಮನುಷ್ಯರು ಡಿಪ್ರೆಷನ್ ನೊಳಕ್ಕೆ ಹೋಗೋದಕ್ಕಂತ ಕಾರಣಗಳನ್ನ ಹುಡ್ಕೊಳ್ತಾ ಇರ್ತಾರೆ. ಬಟ್ ಒಂದ್ ಮಾತ್ರ ನೆನ್ಪಿಟ್ಕೊ, ನಿನಗೆ ಯಾವುದೇ ಕಷ್ಟ ಕಾರ್ಪಣ್ಯ ಬಂದ್ರು ಕೂಡ ಅದು ದೇವರ ಅನುಗ್ರಹದಿಂದಲೇ ಬಂದಿರುತ್ತೆ. ಹೇಳ್ಬೇಕಂದ್ರೆ ನಾವು ನಂಬಿರುವಂತ ದೇವರು ಯಾವತ್ತೂ ಕೂಡ ನಮಗೆ ಕೆಟ್ಟದ್ ಮಾಡೋದಿಲ್ಲ. ನಿನಗೆ ಯಾವತ್ತು ಏನೇ ಆದ್ರೂ ಅಥವಾ ನಿನ್ನ ಲೈಫಲ್ಲಿ ಏನೇ ನಡೆದ್ರು ಕೂಡ ಅದೆಲ್ಲವೂ ಕೂಡ ದೇವರ ಕೃಪೆಯಿಂದಲೇ ನಡೆಯುತ್ತೆ ಅನ್ನೋದನ್ನ ತಿಳ್ಕೊ. ಮತ್ತು ಹಾಗೇನೆ ಆ ದೇವರು ನಿನ್ನ ಲೈಫ್ ಅನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ಕೂಡ ಸದಾ ನೆನ್ಪಿಟ್ಕೊ ಅಂತ ಹೇಳಿದ್ರು. ಆಗ ಬೇರ್ ಗ್ರಿಲ್ಸ್ ಗೆ ಆತನ ಅಜ್ಜಿ ಹೇಳಿದಂತ ಮಾತುಗಳು ಕರೆಕ್ಟ್ ಆಗಿ ಅರ್ಥವಾದವು. ಹೇಳ್ಬೇಕಂದ್ರೆ ಆತ ಈ ದೊಡ್ಡ ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಡ್ಬೋದಿತ್ತು. ಆದ್ರೆ ಆತ ಇಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಆದ್ರೂ ಕೂಡ ಬದುಕೊಂಡ. ಅಂದ್ರೆ ಆ ದೇವರು ಮತ್ತೆ ನನಗೆ ಇನ್ನೊಂದು ಲೈಫ್ ಅನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ಆತ ಅರ್ಥ ಮಾಡ್ಕೊಂಡ. ಸೊ ಆಮೇಲಿಂದ ಬೇರ್ ಗ್ರಿಲ್ಸ್ ಆ ಆಕ್ಸಿಡೆಂಟ್ ನ ಬಗ್ಗೆ ನೊಂದ್ಕೊಳ್ಳೋದನ್ನೇ ಬಿಟ್ಬಿಟ್ಟ. ಜೊತೆಗೆ ತನಗೆ ಇಷ್ಟವಾದಂತಹ ಸ್ಪೆಷಲ್ ಫೋರ್ಸಸ್ ನಲ್ಲಿ ಮತ್ತೆ ಕೆಲಸ ಮಾಡೋದಕ್ಕಾಗುತ್ತಾ, ಈ ತರದ ಹಲವಾರು ವಿಷಯಗಳ ಬಗ್ಗೆ ಆತ ಆಲೋಚನೆ ಮಾಡೋದನ್ನೇ ಬಿಟ್ಬಿಟ್ಟ. ಸೊ ಹೀಗೆ ಆತನ ಓವರ್ ಥಿಂಕಿಂಗ್ ಆಲೋಚನೆಗಳೆಲ್ಲವೂ ಕೂಡ ಮುಗಿದ ನಂತರ ಅವನ ಮನಸ್ಸಿಗೆ ಮನಃಶಾಂತಿ ಸಿಕ್ತು. ಅಂಡ್ ನೆಗೆಟಿವ್ ಆದಂತಹ ಆಲೋಚನೆಗಳೆಲ್ಲವೂ ಕೂಡ ಅವನಿಂದ ದೂರಕ್ಕೆ ಹೋಗ್ಬಿಟ್ವು. ಸೊ ಹೀಗಾಗಿ ಬೇರ್ ಗ್ರಿಲ್ ತನ್ನ ದೇಹಕ್ಕಿಂತಲೂ ಮುಂಚೆ ತನ್ನ ಮೈಂಡ್ ಅನ್ನ ರಿಪೇರಿ ಮಾಡೋದಕ್ಕೆ ಶುರು ಮಾಡ್ದ. ಒಂದ್ ವೇಳೆ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಬಾಡಿ ಕೂಡ ಸ್ಟ್ರಾಂಗ್ ಆಗುತ್ತೆ ಎನ್ನುವಂತ ಆಲೋಚನೆಯೊಂದಿಗೆ ಬದುಕೋದಕ್ಕೆ ಶುರು ಮಾಡ್ದ. ಸೊ ಇದರಿಂದಾಗಿನೇ ಏನು ಪವಾಡವೆನ್ನುವಂತೆ ಅವನ ಗಾಯಗಳು ವಾಸಿಯಾಗ್ತಾ ಬಂದು ಅವನ ಬೆನ್ನೆಲುಬಲ್ಲಿ ಮುರಿದು ಹೋಗಿದ್ದಂತ ಮೂಳೆಗಳೆಲ್ಲವೂ ಕೂಡ ತುಂಬಾ ಫಾಸ್ಟ್ ಆಗಿ ಕೂಡಿಕೊಳ್ತಾ ಬಂದವು. ಸೊ ಆಗ ಅವನ ಸ್ನೇಹಿತ ಅವನಿಗೊಂದು ವಿಷಯವನ್ನ ಹೇಳ್ತಾನೆ, ಆ ದೇವರು ನಮಗೆ ಹುಟ್ಟು ನೀಡ್ತಾನೆ, ಅವಶ್ಯವೆನಿಸಿದಾಗ ಕೊಲ್ತಾನೆ, ಹಾಗೇನೆ ಪುನರ್ಜನ್ಮವನ್ನು ಕೂಡ ದಯಪಾಲಿಸಬಲ್ಲ. ನೀನು ಅತ್ಯಂತ ದೊಡ್ಡದಾದಂತ ಪ್ರಮಾದದಿಂದ ಹೊರಕ್ಕೆ ಬಂದು ಮತ್ತೆ ಪುನರ್ಜನ್ಮವನ್ನ ಪಡ್ಕೊಂಡಿದೀಯ, ಹಾಗಾಗಿ ನೀನು ಭವಿಷ್ಯದ ಬಗ್ಗೆ ಆಗ್ಲಿ ಅಥವಾ ಹಿಂದೆ ನಡೆದು ಹೋದಂತ ಘಟನೆಗಳ ಬಗ್ಗೆ ಆಗ್ಲಿ ಯಾವತ್ತು ಯೋಚನೆಯನ್ನೇ ಮಾಡೋದಕ್ಕೆ ಹೋಗ್ಬೇಡ. ಸೊ ಈಗ ನೀನು ಕೇವಲ ವರ್ತಮಾನದ ಬಗ್ಗೆನೇ ಆಲೋಚನೆ ಮಾಡು ಅಂತ ಹೇಳ್ದ. ಇನ್ನು ಆ ಎಲ್ಲಾ ವಿಷಯಗಳಿಂದ ಮೋಟಿವೇಟ್ ಆಗ್ತಾ ಆಗ್ತಾ ಬೇರ್ ಗ್ರಿಲ್ಸ್ ಮತ್ತೆ ಮೊದಲಿನಂತಾದ. ಆತ ಹೇಳ್ತಾನೆ, ನಮ್ಮ ಲೈಫ್ ಯಾವತ್ತೂ ಕೂಡ ನಮಗೆ ಸೆಕೆಂಡ್ ಚಾನ್ಸ್ ಅನ್ನೋದನ್ನೇ ಕೊಡೋದಿಲ್ಲ. ಒಂದ್ ವೇಳೆ ನಿಮಗೆ ಸೆಕೆಂಡ್ ಚಾನ್ಸ್ ಅನ್ನೋದೇನಾದ್ರೂ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಅದನ್ನ ಬಿಟ್ಕೊಡ್ಬೇಡಿ ಅಂತ ತುಂಬಾ ಸಾರಿ ಹೇಳ್ತಾ ಬಂದ. ಸೊ ಆ ನಂತರ ಅವನು ಮೌಂಟ್ ಎವರೆಸ್ಟ್ ಫೋಟೋವನ್ನ ಇಟ್ಕೊಂಡು ನನ್ನ ಗಾಯಗಳೆಲ್ಲವೂ ಕೂಡ ವಾಸಿಯಾಗಿ ನನ್ನ ಬಾಡಿ ಸಂಪೂರ್ಣ ಫಿಟ್ ಆದ ನಂತರ ಖಂಡಿತವಾಗ್ಲೂ ನಾನು ಆ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿ ಹತ್ತೀನಿ ಅಂತ ಹೇಳ್ದ. ಇನ್ನು ಬೇರ್ ಗ್ರಿಲ್ಸ್ ಗೆ ಅಲ್ಲಿವರೆಗೂ ಕೂಡ ಬದುಕೋದಕ್ಕೆ ಯಾವುದೇ ಗುರಿ ಅಂತ ಇರಲಿಲ್ಲ. ಆದ್ರೆ ನಡೆಯದಂತ ಪರಿಸ್ಥಿತಿಯಲ್ಲಿ ಯಾವಾಗ ಆತ ಎವರೆಸ್ಟ್ ಫೋಟೋವನ್ನ ನೋಡಿದ್ನೋ ಆಗ ಅವನು ಡಿಸೈಡ್ ಆದ ಆ ಮೌಂಟ್ ಎವರೆಸ್ಟ್ ಪರ್ವತವನ್ನ ಹತ್ತೋದೆ ತನ್ನ ಜೀವನದ ಮುಖ್ಯ ಗುರಿ ಅಂತ ಫಿಕ್ಸ್ ಆದ. ಆನಂತರ ಅವನ ಸುತ್ತಮುತ್ತಲಿದ್ದಂತ ಜನರು ಈತ ತಾನು ಮೌಂಟ್ ಎವರೆಸ್ಟ್ ಅನ್ನ ಹತ್ತೇ ಹತ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಅವಹೇಳನ ಮಾಡಿದ್ರು. ಆದ್ರೆ ಬೇರ್ ಗ್ರಿಲ್ಸ್ ಮಾತ್ರ ತನ್ನ ಗೋಲ್ ಅನ್ನ ಬಿಡ್ಲೇ ಇಲ್ಲ. ಇನ್ನು ಆಸ್ಪತ್ರೆಯ ಬೆಡ್ ಮೇಲಿದ್ದಾಗ ಆದಷ್ಟು ಬೇಗ ತಾನು ಗುಣಮುಖ ಆಗ್ಬೇಕು ಅಂತ ಅನ್ಕೊಂಡ. ಅಂಡ್ 3 ತಿಂಗಳು ಕಳೆಯುವಷ್ಟರಲ್ಲಿ ಆತನ ಬೆನ್ನು ನೋವು ಕಡಿಮೆ ಆಗ್ತಾ ಬಂತು. ಆಮೇಲೆ 8 ತಿಂಗಳುಗಳು ಕಳೆದ ನಂತರ ಬೇರ್ ಗ್ರಿಲ್ಸ್ ಅನ್ನ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಮಾಡಿದ್ರು. ಆತ ತನ್ನೊಳಗಿನ ವಿಲ್ ಪವರ್ ನಿಂದಾಗಿ ಕೇವಲ 1 ವರ್ಷದಲ್ಲಿ ಸಂಪೂರ್ಣ ಫಿಟ್ ಆಗಿ ಹೊರಕ್ಕೆ ಬಂದ. ಆದ್ರೆ ಡಾಕ್ಟರ್ಗಳು ಮಾತ್ರ ಆತನನ್ನ ನೀನು ಮತ್ತೆ ಸ್ಪೆಷಲ್ ಟ್ರೈನಿಂಗ್ ಫೋರ್ಸ್ ನಲ್ಲಿ ವರ್ಕ್ ಮಾಡಬಾರ್ದು ಅಂತ ಹೇಳಿದ್ರು. ಆ ಟೈಮಲ್ಲಿ ಬೇರ್ ಗ್ರಿಲ್ಸ್ ಹತ್ರ ಜಾಬ್ ಇರ್ಲಿಲ್ಲ ಅಂಡ್ ದುಡ್ಡು ಕೂಡ ಇರ್ಲಿಲ್ಲ.
ಆದ್ರೆ ಆತ ತನ್ನ ಗೋಲ್ ಅನ್ನ ಸೇರ್ಕೊಬೇಕಂದ್ರೆ ಹತ್ತತ್ರ 25 ಲಕ್ಷ ರೂಪಾಯಿಗಳ ಅವಶ್ಯಕತೆ ಇತ್ತು. ಯಾಕಂದ್ರೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಹತ್ತೋದಕ್ಕೆ ಆ ಟೈಮಲ್ಲಿ ಅವನಿಗಾಗ್ತಾ ಇದ್ದಂತ ಖರ್ಚು 25 ಲಕ್ಷಗಳು. ಹೀಗಾಗಿ ಅವನು ಸುಮಾರು 250 ಕಂಪನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ತನಗೆ ಸ್ಪಾನ್ಸರ್ ಮಾಡುವಂತೆ ಕೇಳ್ಕೊಂಡ. ಆದ್ರೆ ಎಲ್ಲ ಕಂಪನಿಗಳು ಕೂಡ ಬೇರ್ ಗ್ರಿಲ್ಸ್ ಅನ್ನ ರಿಜೆಕ್ಟ್ ಮಾಡಿದ್ವು. ಸೊ ಹೀಗಾಗಿ ಬೇರ್ ಗ್ರಿಲ್ಸ್ ಗೆ ಪ್ರತಿ ಸಾರಿ ಕೂಡ ನಿರಾಸೆನೆ ಎದುರಾಯಿತು. ಆದ್ರೆ ದಿ ಆರ್ಮಡ್ ಫೋರ್ಸಸ್ ಚಾರಿಟಿ ಈತ ತನ್ನ ಗೋಲ್ ಅನ್ನ ಸಕ್ಸಸ್ಫುಲ್ ಆಗಿ ಸೇರ್ಕೊಳ್ಳೋದಕ್ಕೆ ಸಹಾಯ ಮಾಡ್ತು. ಇನ್ನು ಪ್ಯಾರಾಚೂಟ್ ಆಕ್ಸಿಡೆಂಟ್ ನಡೆದ 18 ತಿಂಗಳುಗಳ ನಂತರ 1998 ಮೇ 16 ತನ್ನ ಚಿಕ್ಕ ವಯಸ್ಸಿನ ದೊಡ್ಡದೊಂದು ಆಸೆಯನ್ನು ನೆರವೇರಿಸಿಕೊಂಡ್ರು ಈ ಬೇರ್ ಗ್ರಿಲ್ಸ್. ಇನ್ನು ತನ್ನ ಜೀವಿತ ಲಕ್ಷ್ಯ ನೆರವೇರಿದ ನಂತರ ಆತ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅಷ್ಟರಲ್ಲಾಗಲೇ ಮೌಂಟ್ ಎವರೆಸ್ಟ್ ಅನ್ನು ಹತ್ತೋದಕ್ಕೆ ಟ್ರೈ ಮಾಡಿದಂತ ಪರ್ವತಾರೋಹಿಗಳಲ್ಲಿ 4-6 ಜನ ಸತ್ತು ಹೋಗಿದ್ರು. ಇನ್ನು ಬೇರ್ ಗ್ರಿಲ್ಸ್ 2 ಸಾರಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತೋದಕ್ಕೆ ಟ್ರೈ ಮಾಡ್ದ. ಅಂಡ್ ಆ 2 ಸಾರಿ ಕೂಡ ತನ್ನ ಜೀವಕ್ಕೆ ಅಪಾಯವನ್ನು ತರುವಂತಹ ಸಂದರ್ಭಗಳನ್ನು ಎದುರಿಸ್ದ. ಆದ್ರೆ 3ನೇ ಬಾರಿ ತನ್ನ 23ನೇ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದಂತಹ ಬ್ರಿಟಿಷ್ ಯಂಗೆಸ್ಟ್ ಮ್ಯಾನ್ ಅನ್ಸ್ಕೊಂಡ. ಸೊ ಅವತ್ತಿನಿಂದ ಈತ ತುಂಬಾ ಫೇಮಸ್ ಆಗ್ತಾ ಹೋದ. ಆಮೇಲೆ ಜನರು ಇನ್ಸ್ಟಿಟ್ಯೂಷನ್ಗಳು ಸೆಮಿನಾರ್ಗಳಲ್ಲಿ ಮೋಟಿವೇಶನ್ ಅನ್ನ ನೀಡೋದಕ್ಕೆ ಸ್ಪೀಕರ್ ಆಗಿ ಕರೆಯೋದಕ್ಕೆ ಶುರು ಮಾಡಿದ್ರು. ಹಾಗೇನೆ ಈತನ ಬಗ್ಗೆ ಎಷ್ಟೋ ಡಾಕ್ಯುಮೆಂಟರಿಗಳು ಕೂಡ ರಿಲೀಸ್ ಆದ್ವು. ಕೊನೆಗೆ ಡಿಸ್ಕವರಿ ಚಾನೆಲ್ ಇಂದ ಈತನಿಗೆ ಒಂದು ದೊಡ್ಡ ಆಫರ್ ಬಂತು. ಅಂಡ್ ಅದರಿಂದಾಗಿ ಈತ ಪ್ರಪಂಚವೆಲ್ಲವೂ ಕೂಡ ಪ್ರಸಿದ್ಧನಾಗಿ ಹೋದ. ನಿಮ್ಮಲ್ಲಿ ತುಂಬಾ ಜನರಿಗೆ ಬೇರ್ ಗ್ರಿಲ್ಸ್ ಡಿಸ್ಕವರಿ ಚಾನೆಲ್ನ ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮ್ ನಿಂದಲೇ ಚಿರಪರಿಚಿತನಾಗಿರ್ತಾನೆ. ನಿಜವಾಗಿ ಹೇಳ್ಬೇಕಂದ್ರೆ ಬೇರ್ ಗ್ರಿಲ್ಸ್ ಗೆ ಅವನ ಅಜ್ಜಿ ಹೇಳಿದಂತ ಮಾತುಗಳು ನಿಮ್ಮ ಲೈಫಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ. ನಮ್ಮ ಲೈಫಲ್ಲಿ ಏನೇ ನಡೆದ್ರೂ ಕೂಡ ನಮ್ಮ ಭವಿಷ್ಯದ ಒಳ್ಳೇದಕ್ಕಾಗಿನೇ ನಡೆದಿರುತ್ತೆ. ಮತ್ತು ನಾವು ನಂಬಿದಂತ ದೇವರು ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ.